ಹಲೋ ನಮಸ್ಕಾರ. ನಾನಿವತ್ತು ಕವಲು ದಾರಿ ಫಿಲಮ್ನ ರಿವ್ಯೂ ಮಾಡೋಕ್ಕೆ ಬಂದಿದ್ದೀನಿ. ಕವಲು ದಾರಿ ಹೇಮಂತ್ ಅವ್ರದ್ದು ಎರಡನೇ ಫಿಲಮ್. ಮೊದಲನೇ ಫಿಲಮ್ಮು ಎಲ್ರಿಗೂ ಗೊತ್ತಿದೆ, ಗೋಧಿ ಬಣ್ಣ, ಸಾಧಾರಣ ಮೈಕಟ್ಟು, ಸೂಪರ್ ಸ್ಕ್ರಿಪ್ಟು, ಕ್ಯಾಮರಾ ವರ್ಕು ಕೆಟ್ಟದಾಗಿತ್ತು. ಅಂಡರ್ಲೈನ್ ಮಾಡ್ಕೊಳ್ಳಿ ದಯವಿಟ್ಟು, ಟೆಕ್ನಿಕಲ್ ಇಟ್ ವಾಸ್ ಒನ್ ಆಫ್ ದ ವರ್ಸ್ಟ್ ಟೆಕ್ನಿಕಲ್ ಯು ಕ್ಯಾನ್ ಫೈಂಡ್ ಇನ್ ಎನಿ ಮೂವೀಸ್. ಆದರೆ ಸ್ಕ್ರಿಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದರೆ ಅದನ್ನು ಯಾರೂ ಜನ ತಲೆ ಕೆಡಿಸ್ಕೊಳ್ಳಿಲ್ಲ. ಆರಾಮಾಗಿ ಸೂಪರ್ ಫಿಲ್ಮ, ಸೂಪರ್ ಹಿಟ್ ಆಯಿತು, ಪ್ರತಿಯೊಬ್ಬರು ನೋಡಿದವರು ಒಪ್ಕೊಂಡ್ರು. ಯಾಕೆ ಸ್ಕ್ರಿಪ್ಟ್ ಚೆನ್ನಾಗಿತ್ತು. ಈಗಂದು ಕವಲುದಾರಿ ಬಣ್ಣ ಮಾಡಿದ್ದೀರಾ, ಇದರಲ್ಲಿ ಏನಾಗಿದೆ, ನಿಮಗೆ ಹಣದ ಕೊರತೆ ಇಲ್ಲ. ಯಾಕೆಂದರೆ ಪುನೀತ್ ರಾಜ್ಕುಮಾರ್ ಪ್ರೊಡಕ್ಷನ್ನು, ನಿಮ್ಗೆ ಡೆಫಿನೆಟ್ಲಿ ಬಜೆಟ್ ಇಸ್ ನಾಟ್ ಎ ಕನ್ಸ್ಟ್ರೈಂಟ್ ಅಟ್ ಆಲ್. ಆರಾಮಾಗಿ ಅವರು ಚೆಲ್ಲಿದ್ದಾರೆ, ನೀವು ಅದನ್ನು ಯೂಸ್ ಮಾಡ್ಕೊಂಡಿದ್ದೀರಾ. ಟೆಕ್ನಿಕಲಿ ಒಂದು ಬ್ರೈಟ್ ಫಿಲಮ್, ಬೆಸ್ಟ್ ಫಿಲಮ್, ನೋ ಡೌಟ್. ಆದರೆ ಸ್ಕ್ರಿಪ್ಟಲ್ಲಿ ಏನು ಮಾಡಿದ್ದೀರಾ ಸ್ವಾಮಿ, ಸ್ಕ್ರಿಪ್ಟಲ್ಲಿ ಏನು ಮಾಡಿದ್ದೀರಾ, ಸ್ಕ್ರಿಪ್ಟ್ ಮಾಡಿದ್ದೀರಾ? ಫಸ್ಟ್ ಆಫ್ ಆಲು ಎರಡೆರಡು ಪಾಯಿಂಟ್ ಮಾತ್ರ ನಾನು ಮಾತಾಡ್ತೀನಿ, ಯಾಕಂದರೆ ಈ ಸಸ್ಪೆನ್ಸ್ ಸೋಕ್ ಆಡೋದಕ್ಕೆ, ಸಸ್ಪೆನ್ಸ್ಗೆ ನಾವು ಕತೆ ರಿವೀಲ್ ಮಾಡಬೇಕು ಅದಕ್ಕೆ ಬೇಕಾಗಿಲ್ಲ. ನಾನು ಯಾವ ಕತೆ ರಿವೀಲ್ ಮಾಡೋದಿಲ್ಲ, ಅವಶ್ಯಕತೆ ಇಲ್ಲ, ಅದೇನು ದೊಡ್ಡ ಸಸ್ಪೆನ್ಸ್ ಅಂತ ನನಗೇನು ಅನಿಸ್ತಿಲ್ಲ. ಇರಲಿ, ಇಬ್ಬರು ಆ್ಯಕ್ಟ್ರ್ಗಳು ಯಾರು, ಫಸ್ಟ್ ಸುಮನ ರಂಗನಾಥ್, ನೆಕ್ಸ್ಟ್ ಅನಂತ. ಸುಮನ ರಂಗನಾಥ್ ಬಗ್ಗೆ ನೀವು ಪ್ರತಿ ಸತಿನೂ ಅಷ್ಟು ಮರ್ಯಾದೆ ಕೊಡ್ತಿದ್ದೀವಿ, ಅಷ್ಟು ಒಂದು ಕ್ಯಾರೆಕ್ಟರ್ನ ನಾವು ಬಿಲ್ಡಪ್ ಮಾಡಿದ್ದೀವಿ, ಅಷ್ಟು ಒಂದು ಒಂದು ಸೀನಿಯರ್ ಆರ್ಟಿಸ್ಟ್ ಅಂತ ಮಾಡಿದ್ದೀರಲ್ಲ ಅಂತ ಹೇಳ್ಕೊಂಡಿದ್ದೀರಲ್ಲ, ಸೀನಿಯರ್ ಆರ್ಟಿಸ್ಟ್ ನಡೆಸ್ಕೊಂಥ ರೀತಿಗೆ ಅಂತ ಕ್ಯಾರೆಕ್ಟರ್ ಬರೆದಿರೋದು ನೀವು, ಒಂದು ಸೀನಿಯರ್ ಆರ್ಟಿಸ್ಟ್ ಮಾಡೋಂಥ ಕ್ಯಾರೆಕ್ಟರ್ ಅದು. ಅಲ್ಲಿ ಏನು ಅಂದ್ಕೊಂಡಿದ್ದೀರಾ ನೀವು, ನಂಗೆ ಅರ್ಥ ಆಗ್ತಾ ಇಲ್ಲ. ಏನಂದರೆ ಈಗ 30 ವರ್ಷ ಇಂಡಸ್ಟ್ರೀಲಿ ಅವರು ಇದ್ದಾರೆ ಅನ್ನೋದು, ಅಲ್ಲಿ ಅದರಲ್ಲೂ ಅಷ್ಟೇ ಸೀನಿಯರ್ ಆರ್ಟಿಸ್ಟ್ನ ತೋರಿಸಿದಿರಲ್ಲ ನೀವು, ಎಷ್ಟು ಡಿಗ್ನಿಫೈಡ್ ಆಗಿರ್ತಾರೆ ಅಂದ್ಕೊಂಡಿದ್ದೀರಾ. ಏನು ಅವ್ರು ಏನು ಫ್ಲರ್ಟ್ ಮಾಡ್ಕೊಂಡಿರೋಂಥ ಕ್ಯಾರೆಕ್ಟರ್ ತೆಗೆದುಬಿಟ್ಟು ಸೀನಿಯರ್ ಆರ್ಟಿಸ್ಟ್ ಅಂತ ಅವ್ರಿಗೆ ಅಲ್ಲಿ ಇದು ಮಾಡಿದ್ದೀರ ನೀವು. ಯಾರಾದರೂ ನಂಬ್ತಾರೇನ್ರಿ ಆ ಕ್ಯಾರೆಕ್ಟರ್ನ ಆ ಥರ ಮಾಡಿದ್ದೀರಿ, ಯಾರಾದ್ರು ಇದ್ದಾರೆ ಅವ್ರೆಲ್ಲ. ನಾವು ಸಿನಿಮಾದಲ್ಲಿ ಈಗ ಸುಧಾರಣೆ ಹಾಕೊಂಡು ತೆಗಿತಾ ಇದ್ದೀವಿ, ಎಷ್ಟು ಡಿಗ್ನಿಫೈಡ್ ಆಗಿರ್ತಾರೆ ಒಬ್ಬೊಬ್ಬರು, ಸುಮ್ಮನೆ ಆಗ್ತಾ ಅವ್ರು ಎಷ್ಟು ಡಿಗ್ನಿಫೈಡ್ ಆಗಿದ್ದಾರೆ, ಆ ಥರ ಕ್ಯಾರೆಕ್ಟರ್ ತೆಗಿತಾರೆ ನಿಮಗೆ. ಇದು ನೀವು ಸ್ಕ್ರಿಪ್ಟಲ್ಲಿ ನೀವು ಕಿಂಗ್ ಅಂತ ಹೇಳ್ಕೊಂಡು ಬಂದವ್ರು, ನೀವೆಲ್ಲ ಕೆಟ್ಟದಾಗ ಕ್ಯಾರೆಕ್ಟರ್ ತೆಗೆದು ಕೆಟ್ಟದಾಗ ಕ್ಯಾರೆಕ್ಟರ್ ಮುಗಿಸಿದ್ದೀರಾ, ಅರ್ಥನೇ ಇಲ್ಲದೆ ಮುಗಿಸಿದ್ದೀರಾ ಕ್ಯಾರೆಕ್ಟರ್ ಒಂದು. ಎರಡನೇದು ಅನಂತನಾಗ್ ಕ್ಯಾರೆಕ್ಟರ್ ಅಲ್ಲ, ಅಷ್ಟೆಲ್ಲ ಬಿಲ್ಡಪ್ ಕೊಡ್ತೀರೋ ಅನಂತ ಕ್ಯಾರೆಕ್ಟರ್ ಹೆಂಗೆ ನಾವು ಬೇಟೆಗಾರ ಥರ ಮಾಡಬೇಕು ಅನ್ನೋದು ಪಿ ಎಚ್ ಡಿ ಬರೆಯೋ ಥರ ಒಂದು ಪೊಲೀಸ್ಗೆ ಇದುವರೆಗೂ ಯಾರು ಮಾತಾಡ್ತಿರೋ ಯಾರು ನೋಡ್ದಿರೋ ಇನ್ನೊಂದು ಮುಖ ತೋರ್ಸೋಕೆ ಹೋಗಿದ್ದೀರಾ, ಒಪ್ಕೊಳ್ತೀನಿ, ಭಾಳ ಚೆನ್ನಾಗಿತ್ತು. ಯಂಗ್ಸ್ಟರ್ಸ್ಗೆ ಹೇಗೆ ನಾವು ಅದನ್ನು ಪೇಷನ್ಸ್ ಆಗಿ ಕಲಿಬೇಕು, ನಾವು ಒಂದು ಪೊಲೀಸ್ ಕೆಲಸ ಅಂದರೆ ಹೇಗಿರಬೇಕು ಅನ್ನೋದು ಎಷ್ಟು ಚೆನ್ನಾಗಿ ಬೇಟೆಗಾರ ಥರ ಎಲ್ಲ ಮಾತಾಡಿಸ್ಬಿಟ್ಟು ಯಾವುದೋ ಒಂದು ವಿಲನ್ ನೋಡಿದಾಗ ಒಳ್ಳೆ ಚಿಕ್ಕ ಮಗು ಥರ ಅನಂತ್ ನಾಗು ಮುಂದೆ ಮಾಸ್ಕ್ ಹಾಕ್ಕೊಂಡಿರ್ತಾರಂತೆ. ಆ ವಿಲನ್ ನೋಡಿದ ತಕ್ಷಣ ಮಾಸ್ಕ್ ತೆಗೆದುಬಿಟ್ಟು ಅವನ ಹೆಸರಿನಿಂದ ಕರೀತಾರಂತೆ. ಇಲ್ಲಿ ಎಲ್ಲೋಯ್ತು ಬೇಟೆಗಾರ ಬುದ್ಧಿ, ಯಾಕೆ ನೀವು ಕರೆದ್ರಿ, ಅಲ್ಲಿ ಕರೆಸಿದ್ರಿ ಅವ್ರು. ಆಮೇಲೆ ತಕ್ಷಣ ಏನು ನೋಡಬೇಕು ಅಂತ, ಅದು ಪೊಲೀಸ್ ಆಫೀಸರು ತಕ್ಷಣ ಏನು ನೋಡ್ಕೊಂಡು, ಓಹೋ ಇವನೇನಾ, ನಾವು ಹುಷಾರಾಗಿರ್ಬೇಕು, ಅವ್ನು ಹೆಂಗೆ ಚಾಲದಲ್ಲಿ ತರಬೇಕು ಆ ಥರ ಮಾಡಬೇಕಲ್ವ. ಅದು ಒಂದು ಒಂದು 100,000 ಜನ, ಒಂದು 5,000 ಜನ ಸೇರಿರ್ತಾರಂತೆ. ಇವ್ರು ಜಸ್ಟ್ ಎರಡು ಹೆಸರು ಕರೀತಾರಂತೆ, ಅದು ಮಾಸ್ಕ್ ತೆಗೆದುಬಿಟ್ಟು ಕರೀತಾರಂತೆ. ವಿಲನ್ ತಕ್ಷಣ ನೋಡಿದ ತಕ್ಷಣ ಕಂಡುಬಿಟ್ಟು ಇಮ್ಮಿಡಿಯೇಟ್ ಆಗಿ ಅಲ್ಲಿರೋ ಹೇಳ್ಬಿಟ್ಟು ತಕ್ಷಣ ಅವ್ನು ಹೋಗ್ಬಿಟ್ಟು ಅವ್ರ ಅನಂತ ನಾಗ್ ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ಅವ್ರ ಕ್ಯಾರೆಕ್ಟರ್ನ ಮುಗಿಸ್ಬಿಟ್ರು. ಏನು ಸ್ವಾಮಿ ಇದು, ಅಲ್ಲ ಅವ್ನು ಚಿಕ್ಕ ಮಗು ಕೂಡ ಗೊತ್ತು, ಅದನ್ನು ಹೆಂಗೆ ತಪ್ಪಿಸ್ಕೊಬೇಕು ಏನು ಮಾಡಬೇಕು ಅನ್ನೋದು. ಇದು ಇವರು ಬೇಟೆಗಾಡ ಆಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಮಾಡಿರೋ ಕೆಲಸ ಇದು. ಆಮೇಲೆ ಏನು ಸಸ್ಪೆನ್ಸ್ ಏನು ಸಸ್ಪೆನ್ಸು, ಒಂದ್ಸತಿ ಇಂಟರ್ವ್ಯೂ ಶೂಟ್ ಆಗಿದ ತಕ್ಷಣ ವಿಲಿಯನ್ ಹೆಸರು ಬಂದ್ಬಿಡ್ತು. ಹಿಂಗೇನು ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ರೆ ನಂಗೆ ಅರ್ಥನೇ ಆಗ್ತಾ ಇಲ್ಲ. ಆಮೇಲೆ ವಿಲನ್ ಕ್ಯಾರೆಕ್ಟರ್ ಏನು, ಯಾರು ಕೊಟ್ಟಿದ್ದೀರಾ ಸರ್ ಅವಿನಾಶ್ ಎಂಥ ಒಳ್ಳೆ ಆ್ಯಕ್ಟ್ರಿಗೆ, ಯಾವುದೋ ಒಂದು 4-5 ಸೀನ್ ಬರೋವಂಥ ಒಂದು ಟಿ ವಿದಲ್ಲಿ ಏನೋ ಒಂದು ಆ್ಯಂಕರು ಏನೋ ಅಂತ ಕೊಟ್ಟಿದ್ದೀರಾ. ನಾವು ವಿಲನ್ ಬಿಲ್ಡಪ್ ಕೊಡೋದು ನೋಡಿದ್ರೆ ಓಹೋ ಯಾರೋ ಬರ್ತಾರಪ್ಪ, ಪ್ರಕಾಶ್ ರಾಜು, ಅವಿನಾಶು ಅಂಥ ಕ್ಯಾರೆಕ್ಟರ್, ಪವರ್ಫುಲ್ ಕ್ಯಾರೆಕ್ಟರ್ ಬರ್ತಾರಂದ್ರೆ ಯಾರೋ ಒಬ್ಬನ ಏನೋ ಒಂದು ಹಾಕಿದ್ದೀರಾ. ಏನು ಪವರ್ ಇತ್ತ ಕ್ಯಾರೆಕ್ಟರಲ್ಲಿ, ಏನಿತ್ತು ಪರ್ಸನಾಲಿಟಿನಲ್ಲಿ? ಅವಿನಾಶ್ ಅಂತ ಪರ್ಸನಾಲಿಟಿ ಇರಲಿಲ್ವಾ ಪಕ್ಕದಲ್ಲಿ, ನಿಮ್ಗೆ ಗೊತ್ತಾಗಲಿಲ್ವಾ? ಇಲ್ಲ ನಮ್ಮ ಪ್ರಕಾಶ್ ರಾಜು ಇರಲಿಲ್ವಾ? ಎಂಥ ಅಂತ ಬಿಲ್ಡಪ್ ಅಂದರೆ ಆ ಥರ ಕೊಡಬೇಕು, ಇಲ್ಲ ಬಿಲ್ಡಪ್ಪೇ ಕೊಟ್ಟರಿ. ಏನೋ ಎಲ್ಲರೂ ಏನೋ ಬಿಲ್ಡಪ್ ಮಾಡ್ಕೊಂಡು ವೆಯ್ಟ್ ಮಾಡ್ಕೊಂಡು ಕೊಡೋ ಥರ ಕೊಟ್ಟಿದ್ದೀರಿ, ಏನು ವರ್ಕೌಟ್ ಆಗಿಲ್ಲ. ದಯವಿಟ್ಟು ಒಂದು ಹೇಳ್ತೀನಿ, ಕೈ ಮುಗಿದು ಕೇಳ್ಕೊಳ್ತೀನಿ, ದಯವಿಟ್ಟು ಸ್ಕ್ರಿಪ್ಟ್ನ ಬರೆಯೋದು ಮೊದಲು ಶುರು ಮಾಡ್ಬೋದು. ಪಾಪ ಅದೇನು ನಂಗೆ ಗೊತ್ತಿಲ್ಲ, ಪುನೀತ್ ರಾಜ್ಕುಮಾರ್ ಟೈಮ್ ಇಲ್ವೇನೋ ಗೊತ್ತಿಲ್ಲ ನನಗೆ, ಅದು ಯಾಕೆ ಅವರು ಕೂಡ ಕೇಳ್ಬಿಟ್ಟಿದ್ದಲ್ಲ, ಅವ್ರಿಗೆ ಅನಲೈಸ್ ಮಾಡಿದ್ರು ಮಾಡಿದ್ರು ಗೊತ್ತಿಲ್ಲ ನನ್ನದು. ಸೊ ದಯವಿಟ್ಟು ಕನ್ನಡ ಇಂಡಸ್ಟ್ರಿ ಈಗ ಅಟ್ಲೀಸ್ಟ್ ಸ್ವಲ್ಪ ಕಂಡುಬಿಡ್ತಾ ಇದೆ, ಎಷ್ಟೋ ಜನ ಹುಡುಗರಿಗೆ ಅವಕಾಶ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಯಂಗ್ಸ್ಟರ್ಸ್ ಎಲ್ಲ ಬರ್ಕ್ ರೆಡಿ ಆಗ್ತಾ ಇದ್ದಾರೆ. ಆದರೆ ಈ ಥರ ಬಂದು ನಿಮಗೆ ಸಿಕ್ಕಿದ ಅವಕಾಶವನ್ನು, ಗೋಲ್ಡನ್ ಆಪರ್ಚುನಿಟಿನ ಈ ರೀತಿಯಾಗಿ ಬಂದು ನೀವು ಯೂಸ್ ಮಾಡ್ಕೊಳ್ಳದೆ ಸುಮ್ಮನೆ ಹೆಸರಲ್ಲೇ ಪಿ ಆರ್ ಕೆ ಪ್ರೊಡಕ್ಷನ್ಸಲ್ಲಿ ಬಂದ್ಬಿಡ್ತು ಅನ್ನೋ ಒಂದೇ ಕಾರಣಕ್ಕೂ ಸಿನಿಮಾ ಓಡ್ಬೋದು, ಅದು ಬೇರೆ ವಿಷಯ. ಆದರೆ ದಯವಿಟ್ಟು ಕ್ವಾಲಿಟಿ ಸಿನಿಮಾ ತೆಗೆಯುವಂಥ ನಿಮ್ಮಂಥ ಡೈರೆಕ್ಟರ್ಗಳು ಡಿವಿಯೇಟ್ ಆಗಬೇಡಿ ಪ್ಲೀಸ್.
ಅದಕ್ಕಂತ ಡೈರೆಕ್ಟರ್ ಇದ್ದಾರೆ, ಯಾಕೆ ನಾವು ತಲೆ ಕೆಡಿಸ್ಕೊಳ್ತೀವಿ, ಅದಕ್ಕೆಲ್ಲ ಮಸಾಲೆ ಮಾಡೋಕೆ ಡೈರೆಕ್ಟರ್ ಇದ್ದಾರೆ, ಬೇಡ ನಮಗೆ, ಅದು ಅವ್ರು ಮಾಡ್ತಾರೆ ಅವ್ರ ಕೆಲಸ. ನೀವು ಕ್ವಾಲಿಟಿ ಕೊಟ್ಟಿರೋರು, ಕ್ವಾಲಿಟಿ ಕೊಟ್ಟಿರೋರಿಗೇ ನಾವು ಮಾತಾಡೋದು. ದಯವಿಟ್ಟು 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 ಜವಾಬ್ದಾರಿಯಿಂದ ಸಿನಿಮಾ ತೆಗೆಯೋರಿ, ಸ್ಕ್ರಿಪ್ಟ್ ಬರೀರಿ ಮೊದಲು, ಸ್ಕ್ರಿಪ್ಟ್ ಬರೆದುಬಿಟ್ಟು ನೆಕ್ಸ್ಟು ನೀವು ಏನು ಬೇಕಾದ್ರೆ ಟೆಕ್ನಿಕ್ ಆ್ಯಡ್ ಮಾಡ್ಕೊಳ್ಳಿ ಸ್ವಾಮಿ, ಯಾರು ಕೇಳಲ್ಲ. ನಿಮ್ಮ ಮೊದಲನೇ ಚಿತ್ರ ಮೊದಲೇ ಹೇಳಿದೆ, ಕ್ಯಾಮ್ರಾ ವರ್ಕೇ ಇರಲಿಲ್ಲ, ಇವತ್ತು ತಿರ್ಗಾ ಹೋಗಿ ನೋಡಲಿ, ಯಾರಾದರೂ ಬೇಕಾದ್ರೆ ನೋಡಿ ಎಷ್ಟು ಕೆಟ್ಟದಾಗಿತ್ತು ಕ್ಯಾಮ್ರಾ ವರ್ಕು. ಜನಗಳು ಅದನ್ನು ಕೇಳಿ ಮಾಡಲಿಲ್ಲ, ಜನಗಳಿಗೆ ಬೇಕಾಗಿದ್ದು ಒಳ್ಳೆ ಸಿನಿಮಾ ಕೊಟ್ಟರಿ, ಸ್ಕ್ರಿಪ್ಟ್ ಕೊಟ್ಟರಿ ನೋಡಿದ್ರು. ಎರಡನೇದರಲ್ಲಿ ಸ್ಕ್ರಿಪ್ಟೇ ಇಲ್ಲ, ಟೆಕ್ನಿಕಲ್ ಇದೆ, ಹಾಡ್ ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಎಲ್ಲ ಇದೆ, ಏನು ಮಾಡ್ತೀರಾ? ಸ್ಕ್ರಿಪ್ಟೇ ಚೆನ್ನಾಗಿರ್ತದೆ, ಅದಕ್ಕೋಸ್ಕರ ದಯವಿಟ್ಟು ನಾನು ಇದನ್ನು ಓಪನ್ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಮುಂದಿನ ಚಿತ್ರದಲ್ಲಾದರೂ ಸ್ಕ್ರಿಪ್ಟ್ಗೆ ದಯವಿಟ್ಟು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ನಂತರ ನೀವು ಪ್ರೊಡ್ಯೂಸರ್ಸ್ನ ಅಪ್ರೋಚ್ ಮಾಡಿ. ಓಕೆ, ನಮಸ್ಕಾರ.